ಇಲ್ಲಿ ನಮ್ಮ ಹಕ್ಕು ಚ್ಯುತಿ ಆಯ್ತಾ? ಈ ರಮೇಶ್ ಕುಮಾರ್ ಅವರು ಹಿಂದೆ ವಿಕೇಂದ್ರೀಕರಣ ಆಗಬೇಕು, ಹಳ್ಳಿಗಳಿಗೆ ಅಧಿಕಾರ ಕೊಡಬೇಕು, ತಾಲೂಕು ಪಂಚಾಯತಿಗೆ ಅಧಿಕಾರ ಕೊಡಬೇಕು, ಗ್ರಾಮ ಪಂಚಾಯತಿಗೆ ಅಧಿಕಾರ. ಎಲ್ಲಿ ಎಲ್ಲಿ ಅಧ್ಯಕ್ಷ ಅಧಿಕಾರ? ಅದಾಯ್ತು. ಇಲ್ಲಿ ನೋಡಿ ಅಧ್ಯಕ್ಷ, ಮೊನ್ನೆ ಅಖಿಲ ಭಾರತ ಸೇವೆಗಳು ನಡತೆ ನಿಯಮಗಳು 1968ರ ನಿಯಮ 17ರಲ್ಲಿನ ಅವಕಾಶಗಳನ್ನು ಈ ಕೆಳಗೆ ಉದ್ಧರಿಸಲಾಗಿದೆ. ಇಲ್ಲೇನು ಹೇಳಿದಿರಿ? ಯಾವುದೇ ಸರ್ಕಾರಿ ನೌಕರ ಕೇಂದ್ರ ರಾಜ್ಯ, ಇಲ್ಲಿ ನೋಡಿ ಅಧ್ಯಕ್ಷ, ಸಂಚು ಮಾಡಿ ನನ್ನ ವರ್ಗಾವಣೆಯನ್ನು ಸಾರಾ ಮಹೇಶ್ ಮತ್ತು ಅಲ್ಲೊಬ್ರು ಮೂಡ ಚೇರ್ಮನ್ ಇದ್ದಾರೆ. ಹಂಗಿದ್ರೆ ಅಧ್ಯಕ್ಷ, ನಾನು ಹೇಳ್ದಂಗೆ ಸರ್ಕಾರ ನಡೀತದ ಅಧ್ಯಕ್ಷ? ನೋಡಿ ಅಧ್ಯಕ್ಷ, ಇಲ್ಲಿ ಅವರೆಲ್ಲ ಹೇಳಿದ್ದು ಇದೇ ನಿರ್ಗಮಿತ ಜಿಲ್ಲಾಧಿಕಾರಿ. ಪಾಪ ಬಿ ಜೆ ಪಿ ಅವ್ರು ಹೇಳಿದ್ರೆ ಏನು ಬೇಜಾರು ಇರಲಿಲ್ಲ. ಬಿ ಜೆ ಪಿ ಅಧ್ಯಕ್ಷ ಅವರು ಮೂಡ ಚೇರ್ಮನ್ ರಾಜೀವ್. ನೋಡಿ ಇದು ಒಬ್ಬ ಡಿ ಸಿ, ಇವರನ್ನ ಯಾಕೆ ವರ್ಗಾವಣೆ ಮಾಡಿದ್ರು ಅಂದರೆ ಅಧ್ಯಕ್ಷರೇ, ಇವರು 28 ದಿವಸಕ್ಕೆ ಬರ್ತಾರೆ. ಹಿಂದಿದ್ದಂಥ ಡಿ ಸಿ ಬದಲು ಏನ ಕೈ ಕಾಲು ಕಟ್ಕೊಂಡು ಬಂದರು. ಬಂದಮೇಲೆ ಅಧ್ಯಕ್ಷ ನಾನು ಪ್ರೆಸ್ ಮಾಡಿದೆ, ಇವ್ರು ಹಿಂದಿದ್ದ ಕಡೆ ಏನೇನು ಕೆಲಸ ಮಾಡಿದ್ದಾರೆ ನೋಡಿ ಇಲ್ಲಿ ಅಂತ ಹೇಳಿ ಒಂದು ಪ್ರೆಸ್ ಮಾಡಿದೆ. ದಯವಿಟ್ಟು ಪ್ಲೀಸ್, ಯಾಕೆ ಅಂದರೆ ರಾಜಕಾರಣಿಗಳು ಏನಾರ ಒಂದು ವ್ಯವಹಾರ ಮಾಡ್ತೀವಿ, ಏನು ಮಾಡ್ಬಿಡ್ತಾರೆ ಗೊತ್ತಾ? ಇವರು ಪುಣ್ಯಾತ್ಮರು ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ, ನಾನು ಕೆಲಸ ಮಾಡಿದ್ದೀನಿ, ಜನಸೇವೆನೂ ಮಾಡಿದ್ದೀನಿ. ಸರ್ಕಾರ ಆದೇಶ ಮಾಡಿದರೆ ರಿಲೀವರ್ ಬರೋಕ್ಕೆ ಮುಂಚೆ ಕೆಲವು ಐ ಎ ಎಸ್ ಆಫೀಸರ್ಸು ಸೈನ್ ಹಾಕ್ಬಿಟ್ಟು ಅಧಿಕಾರ ಕೊಟ್ಟು ಹೋಗಿರೋಂಥ ಪುಣ್ಯಾತ್ಮರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರು ಐ ಎ ಎಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಮಾಡ್ತಾರೆ. ಇನ್ನು ಕೆಲವು ಇಂಥ ಪುಣ್ಯಾತ್ಮರು ಇದ್ದಾರೆ, ಐ ಆಮ್ ಆಲ್ವೇಸ್ ಸೇಫ್ ಅಂತ ಮಾಡ್ತಾರೆ. ಯಾಕೆ ಗೊತ್ತಾ ಅಧ್ಯಕ್ಷ? ಇವೆಲ್ಲ ಇವರ ದೌರ್ಬಲ್ಯ ಗೊತ್ತಾಯಿತು ಸರ್ಕಾರಕ್ಕೆ. ಅಧ್ಯಕ್ಷ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಾವು ಮಂತ್ರಿ ಆದರೆ ನೀವು ಕೊಡೋದು ರಿನೋವೇಷನ್ಗೆ 4 ಲಕ್ಷ. ಅಧ್ಯಕ್ಷ, 30 ಲಕ್ಷ ರೂಪಾಯಿ ಸ್ವಿಮ್ಮಿಂಗ್ ಪೂಲು, 15 ಲಕ್ಷ ರೂಪಾಯಿ, 16,35,000 ರೂಪಾಯಿ ಕಟ್ಟಡಕ್ಕೆ ರಿನೋವೇಷನ್ಗೆ. ಈಗ ಮಹೇಶ್ ಒಂದ್ ಕೆಲಸ ಮಾಡೋಣ, ದಯವಿಟ್ಟು ಮಹೇಶ್ ಒಂದ್ ಕೆಲಸ ಮಾಡೋಣ. ಅಲ್ಲ, ಅದ್ರ ವಿವರಣೆ ಎಲ್ಲ ಇಲ್ಲಿ ಹೇಳ್ಕೊಂಡಿರೋದು ಪದ್ಧತಿ ಅಲ್ಲ, ರೂಢಿ ಅಲ್ಲ. ಒಂದ್ ನಿಮಿಷ, ನಮ್ಮ ನಿಯಮಾವಳಿಗಳಲ್ಲಿ ನೀವು ಆಯ್ತು ಅದನ್ನ ಪ್ರಸ್ತಾಪಿಸಿದ ಮೇಲೆ ಈಗ ಸರ್ಕಾರದ ಒಂದ್ ಮಾತು ಕೇಳೋಣ, ಸರ್ಕಾರದ ಒಂದ್ ಮಾತು ಕೇಳೋಣ ಸರ್ಕಾರ, ಆಮೇಲೆ ಏನ್ ಸರ್ಕಾರದ ಅಭಿಪ್ರಾಯ ಏನು ಅಂತ ಕೇಳೋಣ. ನೀವು ಹೇಳಿದಿರಿ ವಿಷಯ ಮಾತಾಡ್ಲಿ ಬಿಡಿ ಅಂದ್ರೆ ಇದೇನು ಸಾರ್ವಜನಿಕ ಸಭೆನಾ ನಿಮ್ದು? ಇದು ಅಧಿವೇಶನ, ಇದು ಸದನ, ಇಲ್ಲೂ ನಿಯಮಾವಳಿಗಳಿದೆ. ನನ್ನನ್ ಬೇರೆ ಇಲ್ಲಿ ಕೂಡಿಸಿದ್ದಾರೆ, ನಾನ್ ನಡೆಸ್ಬೇಕಲ್ಲ ನೀವು ಹಾಗೆಲ್ಲ. ಒಂದ್ ನಿಮಿಷ ಆಯ್ತ್ರಿ, ಈಗ ಐ ಟಿ ಸಿಗೆ ಹೋಗಿದ್ವಲ್ಲ ಅಧ್ಯಕ್ಷ, ನಾವು ಈ ಕಳಕಪ್ಪ ಬಂಡಿಯವ್ರ ಇನ್ಫ್ಲೂಯೆನ್ಸ್ ಬೇರೆನಾ ಅಧ್ಯಕ್ಷ? ಸರ್, ಐ ಟಿ ಸಿಲಿ ಹಿಂದೆಲ್ಲ ಅಧ್ಯಕ್ಷರೇ, ಇದು ನನ್ನ ಮ್ಯಾಗ. ನಾನು ಹಿಂದಿನ ಸಲ ಶಾಸಕನಿದ್ದಾಗ ಒಂದು ಪತ್ರಿಕೆ ಮೇಲೆ, ಸಂಪಾದಕನ ಮೇಲೆ ಹಕ್ಕಿತಿ ತಂದಿನಿ, ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದರು. ಮಹೇಶ್ ಅವ್ರು ಮಾತಾಡಲಿ ಸರ್, ಪ್ರತಿಯೊಬ್ಬ ಶಾಸಕರ ಮೇಲೆ ಆಗಿದಾವ, ಒಂದು ಪ್ರಕರಣ ಗಮನಕ್ಕೆ ಬಂದದ, ಅದಕ್ಕೆ ಮಹೇಶ್ ಅವ್ರು ಮಾತಾಡಲಿ. ಓಕೆ, ಈಗ ಸರ್ಕಾರ ಏನು ಹೇಳುತ್ತೆ ಅಂತ ಕೇಳೋಣ. ಲಾ ಮಿನಿಸ್ಟರ್ ಅವರು, ಮಾಧುಸ್ವಾಮಿ ಅವರು, ಮಾಧುಸ್ವಾಮಿ ಅವರು, ಸರ್ ಮಹೇಶ್ ಅಧ್ಯಕ್ಷ ಬ್ರೀಫ್ ಆಗಿ ಮುಗಿಸ್ಬಿಡಿ. ಓಕೆ, ಆಮೇಲೆ ಸರ್ ನೋಡಿ, ಆಯ್ತು ಒಂದ್ ನಿಮಿಷ. ನಾವು ವಾಲ್ಮೀಕಿ ಜಯಂತಿ ಮಾಡೋದಕ್ಕೆ ಅಧ್ಯಕ್ಷ ಜಯಂತಿಗಳನ್ನ ನೋಡಿ ಅಧ್ಯಕ್ಷ, ನಾನು ಹೇಳ್ತಾ ಇಲ್ಲ, ವಾಲ್ಮೀಕಿ ಜಯಂತಿಯ ನಾವು ಮಾಡಿದ್ರೆ ಜಿ ಸಿ ಉಸ್ತುವಾರಿ ಸಚಿವರು ಅಲ್ಲಿ ಬರ್ತಾರೆ, ಎಮ್ ಎನ್ ಎಗಳೆಲ್ಲ ನಾವಿರ್ತೀವಿ, ಇವರು ರೆಸಾರ್ಟ್ಗೆ ಹೋಗ್ತಾರೆ ರೆಸಾರ್ಟು. ಇದು ಜಿಲ್ಲಾಡಳಿತ ಮಾಡೋ ಕೆಲಸನಾ? ಆಯಿತು, ನಾನು ಅದನ್ನೇನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಇದು ಇದಾಕಿದ್ರು ಪುಷ್ಪಾರ್ಚನೆ,
ಮುಖ್ಯಮಂತ್ರಿಗಳ ಮಹಾರಾಜರಿರ್ಬೇಕು, ಉಸ್ತುವಾರಿ ಸಚಿವರು ಇರಬೇಕು, ಡಿ ಸಿ ಪೊಲೀಸ್ ಕಮಿಷನರ್ ಹಿಂದೆ ಇರಬೇಕು. ಮಹಾರಾಜರಿಗಿಂತ ಮುಂಚೆನೆ ಪುಷ್ಪಾರ್ಚನೆ ಮಾಡಿಬಿಟ್ರು. ಆಯ್ತಾ ಅಧ್ಯಕ್ಷ? ಈ ನಿಮ್ಮ ಹತ್ರ ಬಹಳ ಸಂಗ್ರಹ ಇದ್ದಂಗಿದೆ ನೋಡಿ. ಇಲ್ಲಿ ಇಲ್ಲಿ ಒಂದ್ ನಿಮಿಷ ಅಧ್ಯಕ್ಷ, ಇಲ್ಲಿ ನೋಡಿ ಅಧ್ಯಕ್ಷ, ನಾನು ಈ ಎಲ್ಲ ಟ್ರಾನ್ಸ್ಫರ್ ಆಗ ಆಯ್ತು, ಇನ್ನೇನು ಮತ್ತೆ ಯಾಕೆ ಏನು ಈಗ ಆಯ್ತಲ್ಲ, ಶಿವಲಿಂಗೇಗೌಡರು ಟ್ರಾನ್ಸ್ಫರ್ ಆಗಿ ಎಲ್ಲ ಆಯ್ತು, ಮತ್ತಿನ್ನೇನು? ಮುಖ್ಯಮಂತ್ರಿಗಳ ಮನೆ ಸ್ವಿಮ್ಮಿಂಗ್ ಪೂಲ್ ಅದ, ಗವರ್ನರ್ ಮನೆ ಸ್ವಿಮ್ಮಿಂಗ್ ಪೂಲ್ ಅದ, ಬೇಡ ನಿಮ್ ಮನೆ ಅದ. ಇಲ್ಲಿ ನೋಡಿ 40 ಲಕ್ಷ ರೂಪಾಯಿ ಸ್ವಿಮ್ಮಿಂಗ್ ಪೂಲ್, ಎಲೆಕ್ಟ್ರಿಕಲ್ ಬಿಲ್ ಎಷ್ಟು ಗೊತ್ತಾ? 75,000. ಒಂದ್ ಆಶ್ರಯ ಮನೆಗೆ ನಾವು ಕೊಡೋದು, ಪ್ರಿವಿಲೇಜ್ಗೆ ಪೂರ್ವಕವಾಗಿ ದಯಮಾಡಿ ಮಾತಾಡಿ, ಬೇರೆ ಎಲ್ಲ ಯಾಕೆ ಸಭೆನಲ್ಲಿ ಚರ್ಚೆ ಮಾಡೋಣ ರಮೇಶ್ ಪ್ಲೀಸ್. ನೋಡಿ ಅಧ್ಯಕ್ಷ, ಅಧ್ಯಕ್ಷ ಆಯ್ತು, ನಮ್ ಲಾ ಮಿನಿಸ್ಟರ್ ಹೇಳಿದ್ದಾರೆ